everyone, welcome back to my channel. So ikkane college horatidini nanu sakattu sound ide nimge kelustiyo illo gottilla nange college rain. ಸಖತ್ ಕ್ಲೀನಾಗಿ ಇಟ್ಟಿದ್ದಾರೆ. ಓ ಮೈ ಗಾಡ್, ಎಷ್ಟು ಮೆಟ್ಲಿದೆ ನೋಡಿ ಒಂದ್ಸರಿ. ಇಷ್ಟು ಹತ್ತಿದ್ದೀನಿ, ಇನ್ನೂ ಇಷ್ಟು ಹತ್ತಬೇಕು. ಸೊ ನಾನು ಲಾಸ್ಟ್ ಟೈಮ್ ಯಾವ ಕಾಲೇಜ್ಗೆ ಹೋಗಿದ್ದೆ ಅಂತ ನಾನು ವಿಡಿಯೋ ಹಾಕಿದ್ದೆ. ಸೊ ಸೇಮ್ ಕಾಲೇಜು ಈ ಸಾರಿ ನಾನು. ಓ ಮೈ ಗಾಡ್, ಸುಸ್ತಾಗೋಯ್ತು. ಸೊ ಟ್ರೈನ್ ಇನ್ನೂ ಬಂದಿಲ್ಲ, ಇನ್ನೂ 2 ಮಿನಿಟ್ಸ್ ಇದೆ. ಸೊ 2 ಮಿನಿಟ್ಸ್ವರೆಗೂ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಬೈ ದ ವೇ, ಈ ಒಂದು ವಿಡಿಯೋದಲ್ಲಿ ನನ್ನ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸೋದಕ್ಕಾಗಲಿಲ್ಲ, ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ. So let's go. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಿದ್ದೀನಿ. ಸೆಮಿನಾರ್ಸ್ ಬಂದು 2 ಡೇಸ್ ಇದೆ. ನಾನಿವತ್ತು ಕಾಲೇಜ್ಗೆ ಹೋಗ್ತಿರೋದು ಸೆಮಿನಾರ್ಗೋಸ್ಕರನೇ. 2 ಡೇಸ್ ಇದೆ, ಟೋಟಲ್ 6 ಸಬ್ಜೆಕ್ಟು ಸೆಮಿನಾರ್ ಕೊಡಬೇಕಾಗುತ್ತೆ. ದಿನ ಬಂದುಬಿಟ್ಟು 3 ಸಬ್ಜೆಕ್ಟ್ ಇರುತ್ತೆ. ಮಾರ್ನಿಂಗ್ 9 o'clockಿಂದ ಈವ್ನಿಂಗ್ 6 ವರೆಗೂ ಇರುತ್ತೆ. ಆಬ್ವಿಯಸ್ ಆಗಿ ತುಂಬ ಬ್ಯುಸಿನೇ ಇರುತ್ತೆ, ಯಾಕಂದರೆ ಪರ್ ಡೇ 3 ಸಬ್ಜೆಕ್ಟ್ ಇರೋದ್ರಿಂದ. ಸೊ ನಾನೆಲ್ಲೂ ಶೂಟ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅದನ್ನು ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ. ಸೊ ಕ್ಲಾಸಲ್ಲೆಲ್ಲ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ, ಆದ್ರೂ ನನ್ನ ಫ್ರೆಂಡ್ ಒಂದು ಕ್ಲಿಪ್ ತೆಗೆದಿದ್ಲು. ಸೊ ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಮಧ್ಯಾಹ್ನ ಆಬ್ವಿಯಸ್ ಆಗಿ ಲಂಚ್ ಮಾಡ್ತಿದ್ದೀವಿ. ಸೊ ಕ್ಯಾಂಟೀನಲ್ಲಿ, ಕಾಲೇಜಲ್ಲೇ ಕ್ಯಾಂಟೀನ್ ಇತ್ತು. ಇವಳು ನನ್ನ ಫ್ರೆಂಡ್ ದಿವ್ಯಾ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಆ್ಯಂಡ್ ಇದು ಕ್ಯಾಂಟೀನು, ತುಂಬ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ಕ್ಯಾಂಟೀನ್ ಚೆನ್ನಾಗಿತ್ತು. ಆ್ಯಂಡ್ ಇವಳು ಬಂದುಬಿಟ್ಟು ಜನನಿ ಅಂತ ಹೇಳಿ. ಸೊ 3 ಸೇರಿ ಊಟ ತಿಂತಿದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ. ಬಿಕಾಸ್ ಕ್ಯಾಂಟೀನ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಕಡಿಮೆ ಇತ್ತು ಅಂತ ನನಗನ್ನಿಸ್ತು. ಒಂದ್ಸರಿ ನನ್ನ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ಒಬ್ಬರು, ಮದುವೆ ಆಗಿದೆ ನನಗೆ, ನಾನು ಓದ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ. ನಾನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಓದ್ತಿದ್ದೀನಿ ಅಂತ ಹೇಳಿ ನನ್ನ ಲಾಸ್ಟ್ ಕಾಲೇಜ್ ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ. ಡಿಸ್ಟೆನ್ಸ್ ಎಜುಕೇಷನ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ನನಗೆ ಎಮ್ ಬಿ ಎ ಓದೋದು ಆಸೆ ಇತ್ತು. ಸೊ ಮಗು ಆದಮೇಲೆ ನನಗೆ ಡೈಲಿ ಕಾಲೇಜ್ ಹೋಗೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ, ಅಂದರೆ ಮಗು ನೋಡ್ಕೊಳ್ಳೋರು ಮನೆಯಲ್ಲಿ ಯಾರೂ ಇಲ್ಲ. ಸೊ ಅದಕ್ಕೆ ಅಂತ ಒಬ್ಬರನ್ನಿಟ್ಟು ನಾನು ಕಾಲೇಜ್ಗೆ ಹೋಗೋದು ನನಗೆ ಸರಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಡಿಸ್ಟೆನ್ಸ್ ಎಜುಕೇಷನಲ್ಲಿ ಜಾಯ್ನ್ ಆದೆ. ಸೊ ನನಗೆ ಇದು ಕಂಫರ್ಟಬಲ್ ಇದೆ. ಸೊ ಹಾಗಾಗಿ ತುಂಬ ಜನ ಬರ್ತಾರೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ, ಮದುವೆ ಆಗಿರೋರು ತುಂಬ ಜನ ಇದ್ದಾರೆ, ಕೆಲಸಕ್ಕೆ ಹೋಗೋರವರು ತುಂಬ ಜನ ಇದ್ದಾರೆ, ವಯಸ್ಸಾಗಿರೋರು ತುಂಬ ಜನ ಇದ್ದಾರೆ. ಸೊ ನನಗೆ ಮದುವೆ ಆಗಿದೆ, ನನಗೆ ವಯಸ್ಸಾಗಿದೆ ಅಂತ ಹೇಳಿ ಯಾರೂ ಸುಮ್ಮನೆ ಇಲ್ಲ. ಸೊ ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಅವ್ರಿಗೆ ಇಷ್ಟ ಇದೆ ಅಂತ ಹೇಳಿ ಅವ್ರು ಓದ್ತಾ ಇದ್ದಾರೆ. ಸೊ ತುಂಬ ಜನ ವಯಸ್ಸಾಗಿರೋರು ಇದ್ದಾರೆ. ನಾವು ಅನ್ಕೋತೀವಿ ಯಾಕೆ ಇವ್ರಿಗೆ ಈ ವಯಸ್ಸಲ್ಲಿ ಇದು ಅಂತ ಹೇಳಿ.
ಯಾಕೆ ಮಾಡ್ತಿದ್ದಾರೆ ಇವರು ಬಂದು ಎಂ ಬಿ ಎ, ಆಲ್ರೆಡಿ ಒಂದು ಚೆನ್ನಾಗಿರೋ ಒಂದು ಕೆಲಸದಲ್ಲಿ ಇದ್ದಾರಲ್ವಾ ಅಂತ ಹೇಳಿ. ಬಟ್ ಅವ್ರವ್ರಿಗೆ ಅವರ ಆಸೆ ಅನ್ನೋದು ಇರುತ್ತೆ. ಸೊ ಹಂಗಾಗಿ ಅದನ್ನು ಯಾಕೆ ನಾವು ಹೋಲ್ಡ್ ಮಾಡ್ಕೋಬೇಕು? ಸೊ ಅದನ್ನು ಮಾಡಿದ್ರೆ ಒಳ್ಳೇದಲ್ವಾ, ಅವರ ಇಂಟ್ರೆಸ್ಟು ಪೂರ್ತಿಯಾಗುತ್ತಲ್ವಾ? ಸೊ ಅದು ಅವರ ಒಂದು ಕಂಫರ್ಟ್ ಲೆವೆಲ್, ಅದು ಅವರ ಒಂದು ಇಂಟ್ರೆಸ್ಟ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಜನ ಹೆಣ್ಮಕ್ಳು ಡಿಸ್ಕಂಟಿನ್ಯೂ ಮಾಡೋದು ಎಜುಕೇಷನ್ ಅಂತ ಅಂದರೆ ಒಂದು ಮದುವೆ ಆಗುತ್ತೆ, ಇಲ್ಲ ಅಂತಂದರೆ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಮಾಡ್ತಾರೆ. ಸೊ ಅಂಥವರು ಖಂಡಿತವಾಗ್ಲೂ ಡಿಸ್ಟೆನ್ಸ್ ಎಜುಕೇಷನನ್ನು ಒಂದು ಆಪ್ಷನ್ನಾಗಿ ತಗೊಳ್ಳಿ. ಸೊ ನಿಮಗೆ ಚಾಯ್ಸ್ ಇದೆ, ಸೊ ಕಂಟಿನ್ಯೂ ಮಾಡಿ ಎಜುಕೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಓದಿ. ಸೊ ಫಸ್ಟ್ ಡೇ ನಂದು ಸೆಮಿನಾರ್ಸ್ ಮುಗೀತು. ಸೊ ಈಗ ಮನೆಗೆ ಹೊರಟಿದ್ದೀನಿ. ನಾನಿವಾಗ ಸಿಸ್ಟರ್ ಇಲ್ಲ ಮನೆಯಲ್ಲಿ ಸ್ಟೇ ಮಾಡ್ತಿದ್ದೀನಿ 2 ಡೇಸು. ಚೆರಿ ಸಹ ಅಲ್ಲೇ ಕರ್ಕೊಂಬಂದಿದ್ದೀನಿ ಅವನನ್ನು, ಬಿಕಾಸ್ ಮನೆಯಲ್ಲಿ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ಮನೆಗೆ ಬರೋಷ್ಟರಲ್ಲಿ ಮಕ್ಕಳಿಬ್ಬರು ರೆಡಿಯಾಗಿದ್ದರು, ಆಟ ಆಡ್ತಿದ್ರು. ಸೊ ತುಂಬ ಖುಷಿ ಚೆರಿಗಂತೂ ನನ್ನ ಮಗನಿಗೆ. ಸೊ ಫ್ರೆಂಡ್ ಇದ್ದಾನಲ್ವ ಇವಾಗ ಚಂದು, ಆಟ ಆಡ್ಕೊಳ್ಳೋದಕ್ಕೆ ತುಂಬ ಖುಷಿ ಅವನಿಗೆ, ಯಾಕಂದರೆ ನಮ್ಮ ಮನೆಯಲ್ಲಿ ಅವನೊಬ್ಬನೇ ಇರ್ತಾನಲ್ವ. ಹಾಗಾಗಿ ಮಾರ್ನಿಂಗ್ ಎವ್ರಿವನ್, ಸೆಕೆಂಡ್ ಡೇ ಇವತ್ತು. ಸಾಕಾಯ್ತು, ನಾನು ಸಿಸ್ಟರ್ ಇನ್ ಲಾ ಮನೆಗೆ ಬಂದಿರೋ ಕಾರಣ ಏನು ಅಂತಂದರೆ, ನನ್ನ ಲಾಸ್ಟ್ ಕಾಲೇಜ್ ವೀಡಿಯೋಸಲ್ಲೇ ನಾನು ನಿಮಗೆ ಹೇಳಿದ್ದೀನಿ, ನಮ್ಮ ಮನೆಯಿಂದ ಬಂದುಬಿಟ್ಟು ಇವಾಗ ಹೋಗ್ತಿರೋವಂಥ ಕಾಲೇಜು ತುಂಬಾ ದೂರ ಇದೆ. ಸೊ ನಾನು ಡೈಲಿ ಟ್ರಾವೆಲ್ ಮಾಡಿಕೊಂಡು ಹೋಗಬೇಕು ಅಂತಂದರೆ ನೈಟ್ ಒಂದು 10 o'clock ಆಗುತ್ತೆ ನಾನು ಮನೆ ಸೇರೋಷ್ಟರಲ್ಲಿ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಸೆಮಿನಾರ್ಗೆ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಅಂತ ಹೇಳಿ, ಬಿಕಾಸ್ ಈ ಸೆಮಿನಾರ್ಸು ಎಕ್ಸಾಮ್ಸು ಈ ರೀತಿ ಎಲ್ಲ ಇರೋವಾಗ ಸ್ವಲ್ಪ ಟೆನ್ಸ್ಡ್ ಫ್ರೀ ಆಗಿದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಆ ರೀತಿ ಫೀಲಾಗಿ ನಾನು ಇಲ್ಲೇ ಸ್ಟೇ ಮಾಡಿ ಹೋಗ್ತಿದ್ದೀನಿ. ಸೊ ನಾನು ಮೊದಲೇ ಮೆಟ್ರೋ ಕಾರ್ಡ್ ಮಾಡಿಕೊಂಡಿದ್ದೆ, ಬಿಕಾಸ್ ನಾನು ಇದಕ್ಕೆ ಮುಂಚೆನೂ ಓಡಾಡಿದ್ದೀನಿ. ಪ್ರತಿ ಬಾರಿ ಟಿಕೆಟ್ ತೊಗೊಂಡು ಟೋಕನ್ ತೊಗೊಂಡು ಹೋಗಬೇಕು, ಮತ್ತು ಅದನ್ನು ಅಲ್ಲ ಹಾಕಿ ಹೋಗ್ತಾ ಇರಬೇಕು ಅಂತ ಅಂದರೆ ಅದು ಎಲ್ಲಾದರೂ ಕಳೆದೋಯ್ತು ಅಂದ್ಕೊಳ್ಳಿ. ಸೊ ಅದೊಂದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಈ ರೀತಿ ಒಂದು ಇಂಪಾರ್ಟೆಂಟ್ ಟೈಮಿಂಗ್ ಇರುವಾಗ, ಇಂಪಾರ್ಟೆಂಟ್ ಆಗಿರುವಂಥ ಒಂದು ಈವೆಂಟ್ಸ್ ಇರುವಾಗ, ಸೊ ಆ ರೀತಿ ಒಂದು ಈಸಿ ಆಪ್ಷನನ್ನು ಯೂಸ್ ಮಾಡ್ಕೊಳ್ಳೋದು ತುಂಬಾ ಬೆಟರು. ನೀವು ನೋಡ್ತಿದ್ದೀರ ಮೆಟ್ರೋದಲ್ಲಿ ಇವತ್ತು ಸಂಡೇ ಯಾರೂ ಇಲ್ಲ ನೋಡಿ, ಆ್ಯಂಡ್ ಸಂಡೇ ಎಲ್ಲರೂ ರೆಸ್ಟ್ ಮಾಡ್ತಿದ್ದೀರಾ. ನಾನಂತೂ ಈ ರೀತಿ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರು ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಅದಕ್ಕೆ ಬ್ಯಾಂಗ್ಳೂರು ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಕಾಲೇಜ್ ಇದು ಕಾಲೇಜ್ ಗ್ರೌಂಡ್ ಇದು ಎಷ್ಟು ದೊಡ್ಡದಾಗಿದೆ ನೋಡಿ, ಮರಗಳಂತೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ ಈ ವಿಡಿಯೋಸ್ ಎಲ್ಲ ಬ್ರೇಕ್ ಸಿಕ್ಕಾಗ ನಾನು ಮಾಡಿರೋದು. ಮೋಸ್ಟ್ಲಿ ಕಾಫಿ ಬ್ರೇಕು, ಲಂಚ್ ಬ್ರೇಕು ಈ ರೀತಿ ಎಲ್ಲ ಕೊಡ್ತಾರಲ್ವ, ಸೊ ಆ ಟೈಮಲ್ಲಿ ತೆಗೆದಂಥ ವಿಡಿಯೋ ಕ್ಲಿಪ್ ಇದು. ಆ್ಯಟ್ ಪ್ರೆಸೆಂಟ್ ನಾನು ಓದ್ತಿರೋದು ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮೈಸೂರಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ಬೇಕು ಅಂತ ಅಂದರೆ, ನೀವು ಏನಾದರೂ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ, ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಇನ್ಫಾರ್ಮೇಷನನ್ನು ನಾನು ಕೊಡ್ತೇನೆ. ಅಂದರೆ ಪರ್ಸ್ನಲಾಗಿ ನಾನು ಇಲ್ಲಿ ಓದ್ತಿದ್ದೀನಲ್ವ ಈ ಒಂದು ಯೂನಿವರ್ಸಿಟಿಯಲ್ಲಿ, ಸೊ ಹಾಗಾಗಿ ನನಗೇನು ಗೊತ್ತಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸೊ ಕ್ಲಾಸಸ್ ಎಲ್ಲ ಆಯಿತು, ಸೆಮಿನಾರ್ಸ್ ಎಲ್ಲ ಮುಗಿಯಿತು, ನಾನು ಮತ್ತೆ ಮನೆ ಕಡೆ ಹೊರಡ್ತಿದ್ದೇನೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಸ್ವಲ್ಪ ಬ್ಯುಸಿ ಇದ್ದೇನೆ ಈ ಮಂತ್ ಅಂತ ಹೇಳಿ. ಯಾಕೆ ಅಂತ ಅಂದರೆ ಈಗ ಸೆಮಿನಾರ್ಸ್ ಮುಗೀತಲ್ವ, ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಇದೆ ನನಗೆ. ಈಗ ಎಂ ಬಿ ಎ ಫೈನಲ್ ಇಯರ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಇದೆ, ಸೊ ಅದನ್ನು ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ. ನನ್ನ ಚಾನಲ್ಗೆ ಇದುವರೆಗೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ದ. ಸೊ ಈವ್ನಿಂಗ್ ಬಂದುಬಿಟ್ಟು ಒಂದು ಎಕ್ಸಿಬಿಷನ್ ಇತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ, ಬಿಕಾಸ್ ಯಾವಾಗೋ ಒಂದು ದಿನ ಬರ್ತೀವಲ್ಲ, ಸೊ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಈವ್ನಿಂಗು. ಈ ರೀತಿ ಒಂದು ಎಕ್ಸಿಬಿಷನ್ ಇತ್ತು, ಸ್ಟಾರ್ ಫೇರ್ ಅಮ್ಯೂಸ್ಮೆಂಟ್ ಅಂತ ಹೇಳಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಸಿಸ್ಟರ್ ಇನ್ ಲಾ ಎಲ್ಲ ಬಂದು ಆಲ್ರೆಡಿ ಹೋಗಿದ್ರು ಎಕ್ಸಿಬಿಷನ್ಗೆ, ಮತ್ತೆ ನಾನು ಲಾಸ್ಟಲ್ಲಿ ಹೋದೆ, ಬಿಕಾಸ್ ನಾನು ಸೆಮಿನಾರ್ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ನಂದು ತುಂಬ ಲೇಟ್ ಆಯಿತು.
ಸೊ ಹಾಗಾಗಿ ಲೇಟಾಗಿ ನಾನು ಹೋಗ್ತಿದ್ದೇನೆ. ಸೊ ಅವರೆಲ್ಲ ಹೋಗಿ ನೋಡ್ಕೊಂಡು ಎಲ್ಲ ಸುತ್ತಿ ಆಡಿ ಎಲ್ಲ ಬಂದಿದ್ದರು. ಸೊ ಲಾಸ್ಟಲ್ಲಿ ನಾನು ಓಕೆ ಫ್ರೆಂಟಲ್ಲೆಲ್ಲ ನೋಡೋಣ ಅಂತ ಹೇಳಿ ಹೋಗ್ತಿದ್ದೀನಿ ಅಷ್ಟೆ. ಸೊ ಜಸ್ಟ್ ಗ್ಲಾನ್ಸ್ ಅಷ್ಟೆ. ಸೊ ಬೇರೆ ಏನೂ ಜಾಸ್ತಿ ಆಟ ಆಡೋದಕ್ಕೆ ಆಗಲಿಲ್ಲ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡಿದ್ದಾನೆ. ಅವನಿಗೆ ಈ ರೀತಿ ನೋಡೋದು ಮತ್ತು ಆಟ ಆಡೋದಂದರೆ ತುಂಬ ಇಷ್ಟ. ಲೈಕ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇದೆ, ನಾನು ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅವನಿಗೆ ಪ್ರಾಣಿ ಪಕ್ಷಿ ಅಂತಂದರೆ ಬಹಳ ಇಷ್ಟ. ಸೊ ಒಳಗಡೆ ಎಲ್ಲ ಬಂದುಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಬರ್ಡ್ಸು ವಿತ್ ಸೌಂಡ್ಸು ಎಲ್ಲ ಇಟ್ಟಿದ್ದರು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು ಎಕ್ಸಿಬಿಷನ್ ಅಂತೂ. ನಾನಂತೂ ಸುಮ್ಮನೆ ನೋಡೋದಕ್ಕೆ ಹೋದೆ ಅಷ್ಟೇ. ಸೊ ಜಾಸ್ತಿ ಟೈಮು ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ. ನೀವು ನೋಡ್ತಿರ್ಬೋದು ಆಲ್ರೆಡಿ ತುಂಬ ಟೈಮ್ ಆಗಿದೆ. ಸೊ ಈ ಕಡೆ ಬಂದುಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಮಕ್ಳಿಗಂತೂ ಹೇಳಿ ಮಾಡಿಸಿದ್ದು ಎಕ್ಸಿಬಿಷನು. ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದರೆ ಈಗಲೂ ಇದೆ ಎಕ್ಸಿಬಿಷನು, ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಪ್ಲೇಸ್ ಬಂದುಬಿಟ್ಟು ವಿಜಯನಗರ ಅತ್ತಿಗುಪ್ಪೆಯಿಂದ ಮೇಲಕ್ಕೆ ಹೋಗಬೇಕು. ಸೊ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ, ಗೊತ್ತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾಕಂದರೆ ಏರಿಯಾದು ನನಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ಎಕ್ಸಾಕ್ಟಾಗಿ ನಾನು ಲೊಕೇಶನ್ ಯಾವುದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನನ್ನ ಮಗನಿಗಂತೂ ಯಾವ ಕಡೆ ಯಾವ್ದು ಆಡಬೇಕು ಅಂತಲೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾನೆ, ಅಷ್ಟು ಎಂಜಾಯ್ ಮಾಡಿದ್ದಾನೆ ಅವನಂತೂ. ಸೊ ತುಂಬ ಇಷ್ಟ ಈ ರೀತಿ ಗೇಮ್ಸ್ ಅಂತಂದರೆ ಅವನಿಗೆ. ಸೊ ತುಂಬ ಎಂಜಾಯ್ ಮಾಡ್ದ. ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇತ್ತು, ಚೆನ್ನಾಗಿತ್ತು. ಇನ್ನು ಕಾಸ್ಟ್ ವಿಷಯಕ್ಕೆ ಬಂದರೆ ಎಂಟ್ರಿ ಫೀಸು, ಎಂಟ್ರೆನ್ಸ್ ಅಂತ ಬಂದುಬಿಟ್ಟು ಎಕ್ಸಿಬಿಷನ್ಗೆ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 60 ರೂಪೀಸ್ ಏನೋ ತೊಗೊಂಡ್ರು. ಅದಾದ ನಂತರ ಒಳಗಡೆ ಬಂದಿದ್ದಾದ ನಂತರ ನಮಗೆ ಈ ಗೇಮ್ಸ್ ಎಲ್ಲೆಲ್ಲ ಆಡೋದಕ್ಕೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇಟ್ಟಿದ್ರು. ಸೊ ಈ ಎಲ್ಲ ಕ್ಯಾಫ್ಟರಿಲಿ ನೋಡ್ತಿದ್ರಲ್ವ, ಇದಕ್ಕೆ ಬಂದುಬಿಟ್ಟು 60 ರೂಪೀಸ್ ಏನೋ ಪೇ ಮಾಡಿದ್ವಿ, ಒಬ್ಬೊಬ್ರಿಗೆ 60 ಪೇ ಮಾಡಬೇಕು. ಸೊ ತುಂಬ ಚೆನ್ನಾಗಿತ್ತು, ಮಕ್ಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇತ್ತು ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು ನನಗಂತೂ. ಹಾಗೆ ಎಕ್ಸಿಬಿಷನ್ನು ತುಂಬ 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 ಚೆನ್ನಾಗಿದೆ. ಸೊ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಯಾರಾದರೂ ಹತ್ತಿರದಲ್ಲಿದ್ದರೆ ವಿಜಯನಗರ ಅತ್ತಿಗುಪ್ಪೆ ಆ ಸೈಡ್ ಯಾರಾದರೂ ಇದ್ದರೆ ಚಂದ್ರ ಲೇಔಟು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತಾ. ಸೊ ಇನ್ನೇನು ರಾತ್ರಿ ಹಾಕ್ತಿದ್ದೆ, ನಾವು ಮನೆಗೆ ಹೊರಡಬೇಕು. ಸೊ ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮಗೆ ಮೆಟ್ರೋದಲ್ಲಿ ಒಂದು 1 ಅವರ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ. ಯಾಕೆ ರಾತ್ರಿಯಲ್ಲಿ ಮನೆಗೆ ಹೋಗ್ತಿದ್ದೀನಿ ಅಂತಂದರೆ ಮ್ಯಾಗಿ ಇದೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮ್ಯಾಗಿನೆಲ್ಲ ಪರಿಚಯ ಮಾಡಿಸ್ಕೊಟ್ಟೆ. ಸೊ ಮ್ಯಾಗಿ ಇದೆ ಅಲ್ವಾ ಮನೆಯಲ್ಲಿ, ಹಸ್ಬೆಂಡ್ ಡ್ಯೂಟೀಸ್ ಇರೋದರಿಂದ ಸೊ ಮ್ಯಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಸೊ ಹಾಗಾಗಿ ಮನೆಗೆ ಹೊರಡಬೇಕು ನಾವು, ನಾನು ಚರಿತು. ಸೊ
ಸಿಸ್ಟರ್ ಇನ್ ಲಾ ಚೇರಿತು ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಸೊ ನನಗಂತೂ ಜಾಸ್ತಿ ನೋಡ್ಲಿಕ್ಕಿದೆ ಸಿಗಲಿಲ್ಲ, ಯಾಕೆ ಅಂತಂದರೆ ನಾನು ಜಸ್ಟ್ ಹಿಂಗೆ ಹೋಗಿಂಗೆ ಬಂದೆ ಅಷ್ಟೇ, ಯಾಕಂದರೆ ಟೈಮ್ ಅಷ್ಟು ಇದ್ದಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್ ಅಂತೂ. ಸೊ ಚಾರ್ಜಸ್ಸು ಅಷ್ಟೇ ಅಫೋರ್ಡಬಲ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಇನ್ನೇನು ನಾನು ಚರಿತು ಹೊರಡ್ತಿದ್ದೀವಿ, ಮೆಟ್ರೋ ಸ್ಟೇಷನಲ್ಲಿ ಕೂತಿದ್ದೀವಿ. ಚರಿತ್ ನೋಡಿ ಎಲ್ಲ ಕವರ್ ಮಾಡಿಕೊಂಡು ಕೂತಿದ್ದೇನೆ. ಓಕೆ ಸ್ನೇಹಿತರೆ, ಇದಿಷ್ಟು ನನ್ನ ವೀಕೆಂಡ್ ಬ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.